ಯುವ ಒಕ್ಕಲಿಗ ನಾಯಕ ಅಥವಾ ಯಾರು ಯುವ ವೀರಶೈವ ನಾಯಕರಿಗೆ ಟಿಕೆಟ್ ಕೊಡಿ, ಲಿಂಗಾಯತ್ ಆರ್ ಒಕ್ಕಲಿಗ, ಇವರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾಡಿ ಪ್ರತಾಪ್ ಸಿಂಹ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಗೆಲ್ಲಿದ್ದಿಲ್ಲ ಅಂದರು. ನಾನು ಹೇಳಿದ್ದೆ ಈ ಎರಡು ತಪ್ಪು ಮಾಡಿದ್ರಿಂದಾಗಿ ಸಿದ್ದರಾಮಯ್ಯನವರ ತಪ್ಪಿನ ಫಲವಾಗಿ ಪ್ರತಾಪ್ ಸಿಂಹ ಗೆದ್ಬಿಟ. ಅದೇನು ದಿಕ್ ತಪ್ಪ ಗೆದ್ದ, ನೆಟ್ಟ ಗೆದ್ದಿಲ್ಲ, ದಿಕ್ ತಪ್ಪ ಗೆದ್ದಿರೋದು. ಇದನ್ನು ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಸ್ವಾಮಿ. ನೋಡಿ, ನಾವು ಯಾರನ್ನು ದ್ವೇಷ ಮಾಡೋರಲ್ಲ. ಆ್ಯಂಡ್ ಪ್ರತಾಪ್ ಸಿಂಹ ಈಸ್ ಮೈ ಬಿಲವಡ್ ಸ್ಟೂಡೆಂಟ್, ಐ ಯೂಸ್ ಬಿಲವಡ್, ಪ್ರೀತಿ ಪಾತ್ರನಾದ ಶಿಷ್ಯ. ಅವನು ನನ್ನ ವೈಯಕ್ತಿಕ ನೆಲೆಗಟ್ಟಲ್ಲಿ ವಿರೋಧ ಮಾಡಲ್ಲ, ನಾನು ಅವನ್ನ ವಿರೋಧ ಮಾಡಲ್ಲ. ಅದನ್ನ ಹೇಳ್ತೀನಿ ಪ್ರತಾಪ್ ಅಪ್ಪ, ಸ್ವಲ್ಪ ಇತಿಹಾಸ ಓದಪ್ಪ, ಆಮೇಲೆ ಎಲ್ಲರನ್ನೂ ಅಗಲಿಸಿದ ಕಣ್ಣುಗಳಿಂದ ನೋಡಪ್ಪ, ಯಾವುದೇ ಒಳ್ಳೆ ಕೆಲಸಕ್ಕೆ ಅಡ್ಡ ಬರಬೇಡ ಕಣಪ್ಪ, ನಿಂಗೆ ಒಳ್ಳೆದಾಗಲಿ ಕಣಪ್ಪ ಅಂತ ಈಗಲೂ ಹೇಳ್ತೀನಿ ಸಿಕ್ಕಿದ್ರೆ. ಆಮೇಲೆ ನೋಡಿ, ಫಂಡಮೆಂಟಲಿಸ್ಟ್ ಆಗಬಾರ್ದು ಸಾಹೇಬ್ರೆ, ಫಂಡಮೆಂಟಲಿಸ್ಟ್ ಆಗಬಾರ್ದು. ನಾವು ಮೂಲಭೂತವಾದಿ ಆಗಲೇಬಾರ್ದು, ಮನುಷ್ಯರಾಗಿ ಬದುಕಬೇಕು ಅಂತಕ್ಕಂಥ ಸಂದೇಶವನ್ನು ಈ ವೇದಿಕೆಯಲ್ಲಿ ಪ್ರತಾಪ್ ಸಿಂಹನಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗಲೂ ಕಾಲ ಇದೆ ಪ್ರತಾಪ್ ಸಿಂಹನಿಗೆ ತನ್ನ ತಪ್ಪನ್ನ, ತನ್ನ ಅಪ್ರೋಚನ್ನ ತಿದ್ದುಕೊಳ್ಳೋಕ್ಕೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ ನಾವು. ಧರ್ಮ ಅಂತ ಕರೆಯಲ್ಲ, ಧಮ್ಮ. ಬೌದ್ಧ ಧರ್ಮದಲ್ಲಿ ಧಮ್ಮ, ಧಮ್ಮ ಅಂದರೆ DHAMMA, ಇಟ್ಸ್ ಎ ವೇ ಆಫ್ ಲೈಫ್. ಸತ್ಯ, ಸಮಾನತೆ, ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯ, ಭ್ರಾತೃತ್ವ ಎಲ್ಲವನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಮಾನವೀಯ ಮೌಲ್ಯಗಳ ಆಗರವೆಯಾಗಿದೆ ಬೌದ್ಧ ಧರ್ಮ. ಹಾಗಾಗಿ ನಾವು ಬೌದ್ಧರು, ನಾವು ಭಾರತೀಯರು, ನಾವು ಸಂವಿಧಾನ ನಿಷ್ಠರು, ನಾವು ಸರ್ವ ಧರ್ಮಗಳ ಸಮನ್ವಯತೆಯಲ್ಲಿ ಬದ್ಧರಾಗಿರ್ತಕ್ಕಂಥವರು. ನಾವು ಮಹಿಷ ದಸರಾವನ್ನು ಅಧಿಕೃತವಾಗಿ ಐತಿಹಾಸಿಕ ಹಿನ್ನೆಲೆಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಯಾರ ವಿರುದ್ಧವೂ ಅಲ್ಲ, ಇಲ್ಲಿ ಪುಂಡಾಟಕ್ಕೆ ಎಳ್ಳಷ್ಟು ಜಾಗ ಇಲ್ಲ. ನಾವು ಯಾರನ್ನೂ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ನಮ್ಮನ್ನ ಯಾರು ಪ್ರಶ್ನೆ ಮಾಡೋಕ್ಕೆ ಬಂದರೆ ಅವ್ರಿಗೆ ಉತ್ತರ ಕೊಡ್ತೀವಿ ಅಷ್ಟೇ, ನಮ್ಮ ಕೆಲಸ ಅಷ್ಟೇ ಉತ್ತರ ಕೊಡೋದು, ದಿಸ್ ಈಸ್ ದಿ ಟ್ರೂತ್ ಅಂತ ಹೇಳೋದು ಅಷ್ಟೇ. ಹಾಗಾಗಿ ಈ ಮಹಿಷ ಬೌದ್ಧ ದಸರಾ ಯಶಸ್ವಿ ಆಚರಣೆಗೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಈಗ 5 ವರ್ಷ ನಮಗೆ ಸರ್ಕಾರ ಅಧಿಕೃತವಾಗಿ ಪರ್ಮಿಷನ್ ಕೊಡಲಿಲ್ಲ ಸ್ವಾಮಿ, ನೀವು ಕಂಡೆಗೆ ನಾವು ಮಾಡಲಿಲ್ವಾ ಹೇಳಿ. ನಾವು ಮಾಡಿದ್ದೀವಿ ಸ್ವಾಮಿ, 3 ವರ್ಷ ನಾವು ಮಾಡಿದ್ದೀವಿ. ಯಾಕಂದರೆ ಅದು ನಮ್ಮ ಹಕ್ಕು ಸ್ವಾಮಿ, ಧಾರ್ಮಿಕ ಹಕ್ಕಲ್ವೇ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ರೀಡಮ್ ಆಫ್ ರಿಲಿಜಿಯನ್ ಕೊಟ್ಟಿದ್ದಾರೆ ಸ್ವಾಮಿ. ಯು ಎಂಜಾಯ್ ಯುವರ್ ಫ್ರೀಡಮ್ ಆಫ್ ರಿಲಿಜಿಯನ್, ಅಲೋ ಅಸ್ ಟು ಎಂಜಾಯ್ ಅವರ್ ಫ್ರೀಡಮ್ ಆಫ್ ರಿಲಿಜಿಯನ್. ಯು ಲಿವ್ ವೆರಿ ವೆಲ್, ಅಲೋ ಅಸ್ ಟು ಲಿವ್ ವೆಲ್. ವೆಲ್ನೆಸ್ ಈಸ್ ದಿ ಅಲ್ಟಿಮೇಟ್ ಗೋಲ್ ಆಫ್ ಬುದ್ಧಿಸಮ್. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹಾಂ ಗೊತ್ತು. ಹಾಂ ನೋಡಿ, ಈಗಾಗಲೇ ಉತ್ತರ ಪ್ರತಾಪ್ ಸಿಂಹ ನನ್ನ ವಿದ್ಯಾರ್ಥಿ, ಕಟ್ಟರ್ ಹಿಂದುತ್ವವಾದಿ, ನಾವು ಕಟ್ಟರ್ ಮಾನವತಾವಾದಿಗಳು. ಈ ಕಟ್ಟರ್ ಮಾನವತಾವಾದಿಗಳ ಮುಂದೆ ಈ ಕಟ್ಟರ್ ಹಿಂದುತ್ವವಾದಿ ಆಟ ನಡೆಯಲ್ಲ, ನಡೆಯಲ್ಲ, ನಡೆಯಲ್ಲ. ಏನೋ ದಿಕ್ ತಪ್ಪು ಗೆದ್ಬಿಟ್ಟಕಂಡ್ರಿ 7 ಸತಿ. ಸಿದ್ದರಾಮಯ್ಯನವ್ರಿಗೆ ರಾಜಕೀಯ ಪ್ರಜ್ಞೆ ಇದ್ದರೆ ವಿಶ್ವನಾಥ್ ಅವ್ರಿಗೆ ಸೀಟ್ ಕೊಡ್ತಿರ್ಲಿಲ್ಲ, ನಂತರದಲ್ಲಿ ವಿಜಯಶಂಕರ್ಗೆ ಸೀಟ್ ಕೊಡ್ತಿರ್ಲಿಲ್ಲ, ಸ್ವಜಾತಿ ಹೆಚ್ಚಾಗೋಯ್ತು ಅವ್ರಿಗೆ, ವೀರಶೈವರೊಬ್ಬರಿಗೆ ಅಥವಾ ಪ್ರಬಲ ಒಕ್ಕಲಿಗೆ ಕೋಮ್ನವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರೆ ಎಲ್ರಿ ಸ್ವಾಮಿ ಗೆಲ್ತಾ ಇದ್ದ ಪ್ರತಾಪ್ ಸಿಂಹ? ಜಾತಿ ಓಟ್ ತಕೊಂಡು ಗೆದ್ದಿರೋದು ಅಮ್ಮ, ನಮ್ಮವ ಕಂಡಲ್ಲ ಒಡೆದ್ಬಿಡಲ್ಲ ತಗ ಗೆದ್ಕೊಳ್ಳಿ. ಕುರುಬರು ಮಾತ್ರ ಗೆಲ್ಲದ್ ಬೇಡ, MP ಆಗದ್ ಬೇಡ ಅಂತಕ್ಕಂಥ ಧೋರಣೆಯನ್ನು ನಮ್ಮ ಬೇರೆ ಮತದಾರರು ಎರಡು ಸಂದರ್ಭದಲ್ಲೂ ತಗೊಂಡು. ನಾನು ಹೇಳಿದೆ ಸಿದ್ದರಾಮಯ್ಯನವ್ರಿಗೆ, ಸ್ವಾಮಿ ವಿಜಯಕುಮಾರ್ ಟಿಕೆಟ್ ಕೊಡಿ,